ಸರ್ಕಾರ ಕೂಡ ಹಿಂದ್ಗಡೆ ತೆರೆ ಹಿಂದೆ ತಯಾರಿ ಮಾಡ್ಕೊತಿದಾರಂತೆ ಜೂನ್ ಮೊದಲ ವಾರದಿಂದ ಗ್ಯಾರಂಟಿ ಕೊಡೋದು ಅಂತ ಏನೋ ಮಾಡ್ತಿದಾರಂತೆ ಕೊಡಲೇಬೇಕು ಹಣಕಾಸು ಇಲಾಖೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಯಾಕೆ ಕೊಡ್ತಿರೀ ಅವ್ರಿಗೆ ಸುಮ್ಮನೆ ಎಷ್ಟಿದೆ ನಲ್ವತ್ತು ಪರ್ಸೆಂಟ್ ಅಲ್ಲಿ ಎಷ್ಟು ದುಡ್ಡು ಇದೆ ಇವ್ರ ಬೇಕಾದಷ್ಟು ಇಪ್ಪತ್ತೊಂಬತ್ತರೊಳಗಡೆ ಗೈಡ್ ಲೈನ್ ಮಾಡಿಸ್ಬಿಡಿ ಮೇ ಸರ್ಕಾರಕ್ಕೆ ಸಲ್ಲಿಸುವಂತೆ ಕೇಳಿದಾರಂತೆ ಇಂದಿನ ಇಲಾಖೆ ಸಾರಿಗೆ ಡ್ಯಾಶ್ ಡ್ಯಾಶ್ ಮಾಹಿತಿ ಘೋಷಣೆ ಸಾಧ್ಯತೆ ಅಂತಿದ್ದಾರೆ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಮಿನಿಮಮ್ ಕಂಡೀಷನ್ ಮ್ಯಾಕ್ಸಿಮಮ್ ಬೆನಿಫಿಟ್ ಅವೆಲ್ಲ ನಡೆಯಲ್ಲ ಮಿನಿಮಮೂ ಇಲ್ಲ ಮ್ಯಾಕ್ಸಿಮಮೂ ಇಲ್ಲ ಕಂಡೀಷನ್ ಇಲ್ಲ ಅಂದ್ರೆ ಇಲ್ಲ ಕಂಡೀಷನ್ ಏನಿದ್ರು ಮೋಸಾನೇ ನೀವು ನೀವು ಒಬ್ರಿಗೆ ಮೋಸ ಮಾಡಿದ್ರು ಮೋಸಗಾರ್ರೆ ನಾಲ್ಕು ಜನಕ್ಕೆ ಮೋಸ ಮಾಡಿದ್ರು ಲೆಕ್ಕಾಚಾರ ಇನ್ನೂರು ಯೂನಿಟ್ ಮಹಿಳೆಯರಿಗೆ ಉಚಿತ ಬಸ್ಗೆ ಸರಳ ಮಾನದಂಡ ಮಾಡಿರಿ ಅದು ಏನು ಬೇಕಾದ್ರೂ ಮಾಡಿ ಗೃಹಲಕ್ಷ್ಮಿ ಯೋಜನೆಗೆ ಕುಟುಂಬದ ಯಜಮಾನಿಗೆ ಮಾತ್ರ ಅರ್ಹರು ಓಕೆ ಹತ್ತು ಕೆಜಿ ಅಕ್ಕಿಗೆ ಮಾನದಂಡ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಅದೇ ಬದಲಾವಣೆ ಮಾಡ್ಬಿಡ್ತೀರಿ ಮಾಡಿಬಿಡ್ತೀರಿ ಕೊಡಬೇಕು ಅದೊಂದು ಆಗುತ್ತೆ ಹ್ಮ್ ಹ್ಮ್ ಓಡ್ಬೇಕಪ್ಪ ಈಗಾಗಲೇ ತಗೊಳ್ತಿರೋ ಲೆಕ್ಕ ಹಾಕ್ತಾ ಇದ್ದಾರೆ ಸರ್ ಐದ್ರ ಜೊತೆಗೆ ಹತ್ತು ಸೇರಿಸ್ಕೊಡ್ತೀರಾ ಕೊಡ್ತೀರಾ ಅಂತ ಹಾ ಕೊಡ್ತಾರೆ ಇನ್ನು ಇಪ್ಪತ್ತಾರು ಸೇರಿಸ್ಬಿಡ್ತಾರೆ ತಗೊಳ್ಳಿ ಅಂತ ನೋಡಿರಿ ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಕಾಂಗ್ರೆಸ್ ಗೃಹಲಕ್ಷ್ಮಿ ಘೋಷಣೆ ಮಾಡ್ತು ಹೀಗಾಗಿ ಮಹಿಳೆಯರಿಗ ಸೈಬರ್ ಸೆಂಟರ್ಗಳತ್ತ ಹೋಗ್ತಾ ಇದ್ದಾರೆ ತಮ್ಮ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋ ಸಲುವಾಗಿ ಆದರೆ ಕೋಲಾರದ ಕೆಜಿಎಫ್ ನಗರದ ಬ್ರೌಸಿಂಗ್ ಸೆಂಟರ್ಗಳ ಮೇಲೆ ತಹಶೀಲ್ದಾರ್ ಹಾಗೂ ಪೊಲೀಸರು ದಾಳಿ ನಡೆಸಿದ್ದಾರೆ ಕಾರಣ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಆರು ಜನರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಯಾರು ಇಂತಹ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ ಅಂತ ತಹಶೀಲ್ದಾರ್ ಮನವಿ ಮಾಡಿದ್ದಾರೆ ಕೆ ಜಿ ಎಫ್ ನಗರ ಪ್ರದೇಶದಲ್ಲಿ ಕೆಲವರು ಸೈಬರ್ ಸೆಂಟರ್ ಒಂದು ಸುಳ್ಳು ಸುದ್ದಿಯನ್ನ ಹರಡಿಸಿ ಯಾರು ಪಡಿತರ ಚೀಟಿದಾರರು ಏನಿದ್ದಾರೆ ಅವ್ರ ಕಡೆಯಿಂದ ಅಷ್ಟೇ ಎಷ್ಟೋ ಒಂದು ಫೀಸ್ ಅನ್ನ ವಸೂಲಿ ಮಾಡಿ ಮಾಡ್ತಾ ಇದ್ದಿದ್ದು ಇದ್ದು ಸಾಯಂಕಾಲ ನಡೆದಿದೆ ಇದು ಸೊ ಇವ್ರ ಮೇಲೆ ಪ್ರಕರಣ ದಾಖಲು ಮಾಡ್ತೀವಿ ದಯವಿಟ್ಟು ಸಾರ್ವಜನಿಕರಲ್ಲಿ ಒಂದು ಮನವಿ ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ಮಾರ್ಗಸೂಚಿಗಳನ್ನ ಹೊರಡಿಸಿಲ್ಲ ದಯಮಾಡಿ ಇಂಥ ಕಿಡಿಗೇಡಿಗಳ ಮಾತನ್ನ ಯಾರು ಸಾರ್ವಜನಿಕರು ಪಡಿತರ ಚೀಟಿದಾರರು ವಿಶೇಷವಾಗಿ ಮಹಿಳೆಯರು ಕೇಳಬಾರದು ಅಂತೇಳಿ ನಾನು ಲಾಭ ಅವರು ಚುನಾವಣೆಯಲ್ಲಿ ಕಾಂಗ್ರೆಸ್ ಆಮಿಷ ಒಡ್ಡಿ ಗೋಲ್ಮಾಲ್ ನಡೆಸಿದೆ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಮತದಾನಕ್ಕೂ ಮುನ್ನ ರಾಮನಗರ ಕುಣಿಗಲ್ ಆರ್ ನಗರ ಇತರ ನಲವತ್ತೆರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅರವತ್ತು ಸಾವಿರ ಕುಟುಂಬಗಳಿಗೆ ಕೂಪನ್ ಕಾರ್ಡ್ ಅಲ್ಲ ಕೂಪನ್ ಅಲ್ಲ ಅದು ಈ ಕ್ರೆಡಿಟ್ ಕಾರ್ಡ್ ಟೈಪ್ ಅಲ್ಲಿ ನೋಡಿ ಅವರು ಅದೊಂಥರ ಈ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ತರ ಪ್ಲಾಸ್ಟಿಕ್ ಕಾರ್ಡ್ ಬರುತ್ತಲ್ಲ ಆ ಥರ ಪ್ಲಾಸ್ಟಿಕ್ ಕಾರ್ಡ್ ಅದು ನಾನು ನೋಡಿದಿನ ಕಾರ್ಡ್ ಈಗ ಅದನ್ನ ಹಂಚಿದ್ದಾರೆ ಹಂಚಿಬಿಟ್ಟು ಏನು ಮಾಡಿದ್ದಾರೆ ಅದರಲ್ಲಿ ಒಂದು ಕ್ಯೂ ಆರ್ ಕೋಡ್ ಗೆ ಸ್ಕ್ಯಾನ್ ಇಟ್ಟಿದ್ದಾರೆ ಇವರು ಯಾರು ಯಾರು ಹಂಚಿದಾರೋ ಈಗ ಅವರು ಕುಮಾರಸ್ವಾಮಿ ಅವ್ರ ಪ್ರಕಾರ ಕಾಂಗ್ರೆಸ್ನವರು ಹಂಚಿದ್ದಾರೆ ಯಾಕಂದ್ರೆ ಅದೆಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗಳ ಫೋಟೋ ಸಮೇತ ಅದು ಬ್ಲಾಕ್ ಕಾಂಗ್ರೆಸ್ ಅಂತ ಇದೆ ಅಲ್ಲ ಏನ್ ಏನಾರು ಇರಲಿ ಬಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಎಲ್ಲ ಫೋಟೋ ಇದೆ ಅವರು ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಅಕ್ಕ ಸ್ಕ್ಯಾನ್ ಅದನ್ನು ಅದು ಅಂಗಡಿ ಹೆಸರನ್ನು ತೋರಿಸಂತೆ ಇವರು ಯಾವ ಅಂಗಡಿಯಲ್ಲಿ ತಗೊಳ್ಬೇಕು ಎಲ್ಲಿಗೆ ಹೋಗಬೇಕು ಅಂತ ಅಲ್ಲಿಗೆ ಹೋದರೆ ಅಲ್ಲಿ ಮೂರು ಸಾವಿರದಿಂದ ಐದು ಸಾವಿರ ರೂಪಾಯಿ ವರೆಗೆ ಗಿಫ್ಟ್ ಕೊಡ್ತಾರಂತೆ ಏನು ವಸ್ತುಗಳು ಬೇಕೋ ಅದಷ್ಟು ನಮ್ಮ ಅಷ್ಟು ರೂಪಾಯಿ ವಸ್ತು ಅವ್ರು ಕೊಡೋ ಗಿಫ್ಟು ಎಂಥದ್ದೊಂದು ಇಸ್ಕೋಬೇಕು ಅಂತ ಇದು ಶಾಪ್ನಲ್ಲಿ ನೀವು ಅದನ್ನು ಸ್ವೈಪ್ ಮಾಡಬೇಕಂತೆ ಅಂತ ಏನೋ ರೂಲ್ಸ್ ಇವ್ರದ್ದು ಹಾಂ ಈಗ ಚುನಾವಣಾ ಆಯೋಗಕ್ಕೆ ದೂರ ಕೊಟ್ಟರೆ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ಸರ್ಕಾರ ನಲವತ್ತು ಪರ್ಸೆಂಟ್ ಅಂದ್ರಲ್ಲ ಈಗೇನು ಹೇಳ್ತೀರಿ ಈಗ ಅಂತ ನನ್ನ ಪ್ರಕಾರ ಇದು ನಮ್ಮ ಗಮನಕ್ಕೂ ಬಂದಿತ್ತು ಚುನಾವಣೆ ನಡೆಯೋ ದಿನಾನೇ ಇದನ್ನ ಹಂಚಲಾಯಿತು ಕೆಲವು ಕಡೆ ಅಂತ ನಮ್ಮ ಗಮನದಲ್ಲಿತ್ತು ನೀವು ಅದನ್ನ ಒಂದ್ಸರಿ ಹೇಳಿದ್ರಿ ಹಾ ನಾನು ಹೇಳಿದೆ ಅವತ್ತು ಅದನ್ನು ಇದೆ ಈ ಥರ ಇದಕ್ಕೆ ಕೆಲವರು ಚುನಾವಣಾ ಆಯೋಗದಿಂದ ಅನುಮತಿ ಪಡೆದಿದ್ದಾರೆ ಅನ್ನೋ ಮಾಹಿತಿನೂ ಬಂತಾವತ್ತು ಎಷ್ಟೋ ಐನೂರು ಮಾಡ್ಕೊಡ್ತೀವಿ ಅಂತನೋ ಸಾವಿರ ಮಾಡ್ತೀವಿ ಯಾರೋ ವರ್ಕರ್ಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟಿರೋ ಮಾಡಿದ್ದಾರೆ ಮಾಡ್ಬಿಟ್ಟು ಅದನ್ನ ಒಂದು ಲಕ್ಷ ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ ಒಂದು ಲಕ್ಷ ಮುದ್ರಿಸ್ಬಿಟ್ಟಿದ್ದಾರೆ ಕಾರ್ಡ್ ಅಂತ ಹೇಳ್ತಾ ಇದ್ರು ದಟ್ಸ್ ಅಡಿಫರೆಂಟ್ ಇಶ್ಯೂ ನನ್ನ ಪಾಯಿಂಟ್ ಚುನಾವಣಾ ನೀವು ದೂರು ಕೊಡ್ತೀರೋ ಬಿಡ್ತಿರೋ ನಿಮಗ್ ಬಿಟ್ಟಿದ್ದು ಯಾರ್ಯಾರು ಕಾರ್ಡ್ ಇಸ್ಕೊಂಡಿದ್ದೀರಿ ಓಕೆ ಅವ್ರ ಮನೆ ಹತ್ರಕ್ಕೆ ಹೋಗ್ರಿ ಕ್ಯಾಂಡಿಡೇಟ್ ಗೆದ್ದವ್ರಿ ಕೂಡ ತಗೋಬೇಕು ಅಲ್ಲ ಅವ್ರು ಎಲ್ಲಿಗೆ ಹೋಗಬೇಕು ಅಂತ ಹೇಳಿದಾರಲ್ಲ ಆಮೇಲೆ ಅದು ಇದು ಸ್ಕ್ಯಾನ್ ಹಾಕ್ತಿಲ್ವಂತಲ್ಲ ಈಗ ಅದು ಹಾಂ ಕೆಲವರಿಗೆ ಯಾವಿಸ್ತಾ ಇದೆ ಅದು ಸ್ಕ್ಯಾನ್ ಹಾಕ್ತಿಲ್ವಂತೆ ಹಂಗಾಗಿ ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಡಿ ಎಲ್ಲರೂ ಗುಪ್ ಕಟ್ಕೊಂಡು ಹೋಗ್ಬಿಡಿ ಒಬ್ಬರು ಹೋಗ್ಬೇಡಿ ಗುಪ್ ಕಟ್ಕೊಂಡು ಹೋಗಿ ಅದನ್ನ ನಂಬ್ಕೊಂಡು ಕೆಲಸ ಇದೀರ ಸ ನೀನು ಕೊಟ್ಟಿಯಲ್ಲಪ್ಪ ಕಾರ್ಡು ಅದೇ ನಿಂಗೆ ಅಂದ್ರೆ ವರ್ಕ್ ಆಗ್ತಿಲ್ಲ ತಗೋದ್ ನೀನು ಹಂಗೆ ಕ್ಯಾಶ್ ಕುಕ್ಡಿಲ್ಲ ಇದು ಹೋಗಿ ಎಲ್ಲಾರ ಮನೆ ಹತ್ರಕ್ಕೆ ಹೋಗ್ರಿ ಬಿಡಬೇಡ್ರಿ ಯಾರು ಬಿಡ್ತೀರಪ್ಪ ಅದನ್ನು ಬಾಕಿ ಇರುತ್ತೆ ಎಸ್ ಸಾವಿರ ಕಾರ್ಡ್ಗಳನ್ನ ಹಂಚಿದ್ದಾರೆ ಇದನ್ನ ಇಲ್ಲಿ ಕ್ಯೂ ಆರ್ ನಂಬರ್ ಇದೆ ಶಾಪ್ಗಳಲ್ಲಿ ಇದನ್ನ ಸ್ವೈಪ್ ಮಾಡಿ ಮೂರುವರೆ ಸಾವಿರದಿಂದ ಐದು ಸಾವಿರ ರೂಪಾಯಿಗಳವರೆಗೆ ಏನೇ ಬೇಕೋ ಕೊಂಡ್ಕೋಬಹುದು ನಲವತ್ತೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ರಾಮನಗರ ಚನ್ನಪಟ್ಟಣ ನಗರ ಪಿರಿಯಾಪಟ್ಟಣ ಕುಣಿಗಲ್ಲು ಹಲವಾರು ಭಾಗದಲ್ಲಿ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲಿಸಿದೀವಿ ಅಂತ ಹೇಳ್ತಾರಲ್ಲ ಸೋಲಿಸಿರ್ತಕ್ಕಂಥದ್ದೇ ಇದು ಐದು ಸಾವಿರ ಕೂಪನು ನ್ಯಾಯ ರೀತಿಯಿಂದ ಸೋಲಿಸಿಲ್ಲ ಇವರು ಮಿಸ್ಟರ್ ಸಿದ್ದರಾಮಯ್ಯ ನನಗೆ ಹೇಳಿದ್ರಲ್ಲ ಕುಮಾರಸ್ವಾಮಿ ನೀವೆಷ್ಟು ಕುತಂತ್ರದ ಬುದ್ಧಿವಂತಿಕೆ ರಾಜಕಾರಣ ಮಾಡಿದ್ದೀರಿ ಇದು ಚುನಾವಣೆ ಆಯೋಗ ದೂರ ಕೊಡೋದ್ರಿಂದ ಏನು ಉಪಯೋಗ ಬರಲ್ಲ ಬಿಜೆಪಿ ಫಿಕ್ಸ್ ಮಾಡ್ತೀರಿ ಪರ್ಸೆಂಟೇಜು ಈ ರೀತಿಯ ಕೂಪನ್ನು ಸಾವಿರ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಏನು ಕೊಟ್ಟಿದ್ದೀರಿ ಐದು ಸಾವಿರ ರೂಪಾಯಿ ಇಂಟು ಅರವತ್ತು ಸಾವಿರ ಎಷ್ಟಾಯ್ತು ಮೂವತ್ತು ಕೋಟಿ ಮೂವತ್ತು ಕೋಟಿ ಗಿಫ್ಟ್ ಈಗ ಮತದಾರರಿಗೆ ಕೊಡಬೇಕು ನೀವು ಇದಕ್ಕೆ ಎಷ್ಟು ಫಿಕ್ಸ್ ಮಾಡ್ತೀರಿ ಪರ್ಸೆಂಟೇಜು ಸರ್ಕಾರ ಅರವತ್ತು ಸಾವಿರ ಕಾರ್ಡ್ ಅಲ್ಲ ನನಗೆ ಅವತ್ತಾರೋ ಹೇಳ್ದಾಗ ಹೇಳಿದ್ದು ಈ ರೀತಿ ಜಾಸ್ತಿ ಕಾರಣ ಆಗಿದೆ ಇನ್ನು ಅಂತ ಇದಾರೆ ಒಂದೊಂದು ಕ್ಷೇತ್ರದ ಲೆಕ್ಕದಲ್ಲಿ ಹಾ ಕ್ಷೇತ್ರ ಕ್ಷೇತ್ರಕ್ಕೆ ಎಷ್ಟು ಆಗಿರ್ಬೋದು ಮತ್ತೆ ನೀನು ಬಹಳ ವಿಚಿತ್ರವಾಗಿ ಕಾಣಿಸಿದೆ ಅವತ್ತು ಯಾರೋ ಫೋನ್ ಮಾಡಿದಾಗ ಹೆಂಗ್ ಹಂಚಿದ್ರಂತೆ ಅಂದ್ರೆ ವೋಟಿಂಗ್ ಗೆ ಬೂತ್ ಅಲ್ಲಿ ನಿಂತಿದ್ದಾಗ ಕ್ಯೂಲ್ ಇದ್ದವರೆಗೂ ಕೊಟ್ಟಿದಾರಂತೆ ಅಲ್ಲ ಅವಕಾಶನೇ ಆಗಲ್ಲ ಅಲ್ಲ ಅಲ್ಲ ಆಚೆ ಬಳಕ್ ಬರ್ತಾರಲ್ಲ ಆ ನೂರು ಮೀಟರ್ ದೂರದಲ್ಲಿ ಅಲ್ಲಿ ಅಲ್ಲೇ ಕೊಟ್ಟಿದಾರಂತೆ ಕೆಲವರಿಗೆಲ್ಲ ಏನೋಪ್ಪ ಗೊತ್ತಿಲ್ಲ ನನ್ನ ಪ್ರಕಾರ ಅದೇನು ಕೊಟ್ಟರೋ ಬಿಟ್ರಪ್ಪ

ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ತೀವಿ ಬಜರಂಗ ದಳ ಬ್ಯಾನ್ ಮಾಡ್ತೀವಿ ಯಾರಿಗ ಹೇಳ್ತಾರೆ ಇವರು ದಯವಿಟ್ಟು ಅದನ್ನು ಪ್ರಯತ್ನ ಮಾಡಲಿ ಮಾಡಿ ನೋಡ್ಲಿ ನಾನು ಸವಾಲು ಹೇಳ್ತೀನಿ ಹಾಕ್ತೇನೆ ದಯವಿಟ್ಟು ಆ ಪ್ರಯತ್ನವನ್ನು ಅವ್ರು ಮಾಡ್ಬೇಕು ಇವ್ರಿಗೆ ಯಾವುದೇ ಸಂಘ ಸಂಸ್ಥೆ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ಬಜರಂಗ ದಳ ನಿಷೇಧ ಅನ್ನತಕ್ಕಂಥ ಉಲ್ಲೇಖವನ್ನು ಮಾಡಿದ್ದಾರೆ ಸಿ ಪಾಯಿಂಟ್ ನಂಬರ್ ಒನ್ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ನಿಮ್ಗೆ ಅಧಿಕಾರನೇ ಇರಲ್ಲ ಓಕೆ ಮತ್ತೆ ಅಧಿಕಾರ ಇರಲ್ಲ ಮತ್ತೇನು ಇಲ್ಲ ಪತ್ತೇನು ಇಲ್ಲ ಇನ್ನು ಅಧಿಕಾರ ಇಲ್ಲ ಅಷ್ಟೇ ಸುಮ್ಮನೆ ಸುಮ್ನೆ ಒಂದು ವೇಳೆ ಆ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನೀವು ಮಾಡಕ್ಕೆ ಹೋದ್ರೆ ನೀವು ಇಟ್ ವಿಲ್ ಸಮ್ಮರಲ್ಲಿ ಸ್ಟ್ರಕ್ ಡೌನ್ ಇನ್ ಕೋರ್ಟ್ ನ್ಯಾಯಾಲಯ ಮುಖಾಮುಖಿ ನೋಡದೆ ಆನ್ ದಟ್ ರೀಸನ್ ಅಲೋನ್ ಅದೊಂದೇ ಕಾರಣಕ್ಕೆ ಯಾಕೆ ಪಿ ಎಫ್ ಐನ ನೀವು ಕಾಂಗ್ರೆಸ್ನವ್ರು ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಅಂತ ಕೇಳ್ತಿದ್ರಿ ಇಟ್ ಟು ಬಿ ಎ ಗವರ್ಮೆಂಟ್ ಆಫ್ ಇದು ಅಷ್ಟೆ ಪ್ರಿಯಾಂಕ ಖರ್ಗೆ ಅವರು ಅಥವಾ ಇನ್ನೊಬ್ಬರು ಮತ್ತೊಬ್ರು ಅದನ್ನು ತಿಳ್ಕೊಳ್ಳದ ಏನಾದ್ರು ಹೇಳ್ತಾ ಹೋದ್ರೆ ಅದಕ್ಕೆ ನಾವ ನಾನಂತೂ ಜವಾಬ್ದಾರಿ ಅಲ್ಲ ಯಾರೂ ಜವಾಬ್ದಾರಿ ಇಲ್ಲ ಜನ ಅದನ್ನ ಕೇಳಬಾರ್ದು ಮೌಲ್ಯ ಇರಲ್ಲ ಮೌಲ್ಯ ಇರಲ್ಲ ಕಾನೂನು ಪ್ರಕಾರ ನಾನು ಹೇಳ್ತಿರೋದು ಸಿದ್ಧಾಂತದ ವಿಚಾರದಲ್ಲಿ ನಾವು ಅವ್ರ ಜೊತೆ ಫೈಟ್ ಮಾಡ್ತೀವಿ ಅಂದ್ರೆ ಅದು ಸರಿ ನೀವು ಫೈಟ್ ಮಾಡ್ಬೋದು ಸಿದ್ಧಾಂತಕ್ಕೂ ಸೈದ್ಧಾಂತಿಕ ಮಾಡಿ ನಾ ಅದನ್ನು ತಪ್ಪು ಅಂತ ಪಟೇಲ್ ಪಟೇಲ್ರೇ ಭಾರತ ವಿರೋಧಿ ಅಂತ ಹೇಳಿದ್ರು ಅಂತ ಯಾರ ಚೀಟ್ ಹಾಕೊಂಡು ಟ್ವೀಟ್ ಹಾಕೊಂಡು ಕೊಡ್ತಿದ್ದಾರಂತೆ ಕಾಂಗ್ರೆಸ್ನವರು ಒಂದು ತಿಳ್ಕೊಳ್ಳಿ ನಿಮಗೆ ಬೇಕಾದಾಗ ನಿಮ್ಮ ಹತ್ರ ಇದ್ದಿದ್ದ ದಾಖಲೆ ಎಲ್ಲ ದಾಖಲೆ ಬೇರೆಯವ್ರ ದಾಖಲೆ ತಂದಾಗ ಅದು ದಾಖಲೆ ಫಾರ್ ಎಕ್ಸಾಂಪಲ್ ಈಗ ಸಾವರ್ಕರ್ ಕೇಸಲ್ಲಿ ಅದ್ರದ್ದು ಅದರ ದಾಖಲೆ ಅಲ್ಲ ಬೋಗಸ್ ನೀವು ತಂದ್ರೆ ದಾಖಲೆ ಕರೆಕ್ಟ್ ಹಂಗಾಗಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಮೊದಲು ಆಡಳಿತದ ಕಡೆ ಗಮನ ಕೊಟ್ಟು ಕ್ಯಾಬಿನೆಟ್ಟನ್ನು ಸರಿ ಮಾಡಿಕೊಂಡು ಗ್ಯಾರಂಟಿಗಳನ್ನು ಕೊಟ್ಟು ಜನರನ್ನು ಮೆಚ್ಚಿಸ್ಕೊಂಡಿರೋದನ್ನು ಕಲ್ತ್ಕೋಬೇಕೇ ಹೊರತು ಕಂಡು ಕಂಡಿದ್ದಕ್ಕೆಲ್ಲ ಕೈ ಹಾಕ್ಕೊಂಡು ನಾವು ಹೊಡೆಸ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡಿದ್ರೆ ನಿಮ್ಮ ಇಷ್ಟ ಆ ತೀರ್ಮಾನ ನಿಮ್ಮ ಇಷ್ಟ